ರಾಜ್ಯದ ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಲು ಪಾಲಿಕೆ ಎಲ್ಲ ವಾರ್ಡ್ಗಳಿಗೂ 24x7 ಕುಡಿಯುವ ನೀರಿನ ಸರಬರಾಜು ಮಾಡಲು ಮುಂದಾಗಿದ್ದು, ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಮಹಾನಗರ ಹೊಸ ರೀತಿಯ ಯೋಜನೆಯನ್ನು ಜಾರಿಗೊಳಿಸುತ್ತಿದೆ. ಹೌದು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈಗಾಗಲೇ 26 ವಾರ್ಡ್ಗಳಿಗೆ 24x7 ಕುಡಿಯುವ ನೀರಿನ ಸರಬರಾಜು ಮಾಡಿದ್ದು, ಇನ್ನು ಕೆಲವು ದಿನಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ 41 ವಾರ್ಡ್ಗಳಿಗೆ ಕುಡಿಯುವ ನೀರಿನ ಸರಬರಾಜು ಮಾಡಲು ಮಹಾನಗರ ಪಾಲಿಕೆ ಮುಂದಾಗುತ್ತಿದೆ. 763 ಕೋಟಿ ಮೊತ್ತದ ಯೋಜನೆಯಾಗಿದ್ದು, 550 ಕೋಟಿಯನ್ನು ವರ್ಲ್ಡ್ ಬ್ಯಾಂಕ್ ನೀಡುತ್ತಿದ್ದು, 713 ಕೋಟಿ ಹಣವನ್ನು ಮಹಾನಗರ ಪಾಲಿಕೆ ವ್ಯಯಿಸುವ ಮೂಲಕ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಜನರಿಗೆ ದಿನದ 24 ಗಂಟೆಗಳ ಕಾಲ ಶುದ್ಧ ಕುಡಿಯುವ ನೀರು ದೊರೆಯಲಿದೆ. ಈ ಹಿಂದೆ 8 ವಾರ್ಡ್ಗಳಿಗೆ ಕರ್ನಾಟಕ ಅರ್ಬನ್ ಮಾಡರ್ನೈಸೇಷನ್ ಸಂಸ್ಥೆಯಿಂದ ಮಾಡಿದ್ದು, ಉಳಿದ ವಾರ್ಡ್ಗಳಲ್ಲಿ ಕರ್ನಾಟಕ ಡ್ರೈನೇಜ್ ಬೋರ್ಡ್ ವತಿಯಿಂದ ನೀರು ಸರಬರಾಜು ಮಾಡಲಾಗುತ್ತದೆ. ಈಗಾಗಲೇ ನವಿಲು ತೀರ್ಥದಿಂದ 200 MLD ನೀರನ್ನು ತೆಗೆದುಕೊಂಡು ಬರಲಾಗುತ್ತಿದ್ದು, ಎಲ್ಲ ರೀತಿಯ ಸ್ಟೋರೇಜ್ ಓವರ್ ಹೆಡ್ ಟ್ಯಾಂಕರ್ ಮೂಲಕ ನೀರಿನ ಯಾವುದೇ ಸಮಸ್ಯೆಯಾಗದಂತೆ ಮಹಾನಗರ ಪಾಲಿಕೆ ಸೂಕ್ತ ನಿರ್ಧಾರಕ್ಕೆ ಮುಂದಾಗಿದ್ದು, ಜನನಿಬಿಡ ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಲು ಪಾಲಿಕೆ ಮುಂದಾಗುತ್ತಿದ್ದು, ಮಹಾನಗರ ಪಾಲಿಕೆ ಎಲ್ಲ ವಾರ್ಡ್ಗಳಿಗೆ 24x7 ನೀರು ಸರಬರಾಜು ಆಗಲಿದೆ. ವ್ಯಾಪ್ತಿಯಲ್ಲಿ ಈಗಾಗಲೇ ಸುಮಾರು 26 ವಾರ್ಡ್ಗಳಲ್ಲಿ 24/7 ನಿರಂತರ ನೀರು ಸರಬರಾಜು ಆಗ್ತಾ ಇದೆ. ಅದರಲ್ಲಿ ಮೊದಲು 8 ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮಾಡರ್ನೈಸೇಷನ್ ಪ್ರೋಗ್ರಾಮಲ್ಲಿ ಮಾಡಿದರು. ತದನಂತರ ಉಳಿದ ವಾರ್ಡ್ಗಳಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡ್ರೈನೇಜ್ ಬೋರ್ಡಿಂದ ಕೂಡ ಮಾಡಿದರು. ಈಗ ಉಳಿದ ಎಲ್ಲ ವಾರ್ಡ್ಗಳಿಗೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡಲಾಗ್ತದೆ. ಅಂದರೆ ಬಾಕಿ ಇರತಕ್ಕಂಥ 41 ವಾರ್ಡ್ಗಳಿಗೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡಲಾಗ್ತದೆ. ಹಾಗಾಗಿ ನವಿಲು ತೀರ್ಥದಿಂದ ನಮಗೇನು ಬಲ್ಕ್ ವಾಟರ್ ಬೇಕು, ಸುಮಾರು ಈಗಾಗಲೇ ನಾವು 200 MLDಯಷ್ಟು ತೆಗೆದುಕೊಂಡು ಬರ್ತಾಯಿದ್ದೀವಿ. ಅದನ್ನು ಉಪಯೋಗಿಸಿಕೊಂಡು ಅವಳಿ ನಗರದಲ್ಲಿ ಇದು ಡಿಸೈನ್ ಬಿಲ್ಡ್ ಆಪ್ರೇಟ್ ಟ್ರಾನ್ಸ್ಫರ್ ಅನ್ನುವಂಥ ಒಂದು ಸ್ಕೀಮ್, ಅಂದರೆ 6 ತಿಂಗಳುಗಳ ಕಾಲ ಸರ್ವೆ ಮಾಡ್ತಾರೆ. ಅದರ ನಂತರ 4.5 ವರ್ಷದಲ್ಲಿ ಈ ಎಲ್ಲ ಸ್ಟ್ರಕ್ಚರ್ಗಳನ್ನು ಬಿಲ್ಡ್ ಮಾಡ್ತಾರೆ. ಬಲ್ಕ್ ವಾಟರ್ ಸಪ್ಲೈ ನವಿಲು ತೀರ್ಥದಿಂದ ತೆಗೆದುಕೊಂಡು ಬರುವಂಥದ್ದು ಮತ್ತು ಅದನ್ನು ಸ್ಟೋರೇಜ್ ಮಾಡೋದಕ್ಕೆ ಓವರ್ ಹೆಡ್ ಟ್ಯಾಂಕ್ಗಳು ಮತ್ತು ಗ್ರೌಂಡ್ ಲೆವೆಲ್ ರಿಸರ್ವಾಯರ್ಗಳನ್ನು GLSR ಅಂತೇನಂತೀವಿ ಅವುಗಳನ್ನೆಲ್ಲ ನಿರ್ಮಾಣ ಮಾಡಿ, ತದನಂತರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಪೈಪ್ಲೈನ್ಗಳನ್ನೆಲ್ಲ ಅಳವಡಿಸಿ ನಿರಂತರವಾಗಿ ಶುದ್ಧ ಕುಡಿಯುವ ನೀರು ಮತ್ತು ಪ್ರೆಷರೈಸ್ಡ್ ವಾಟರ್ ಸಪ್ಲೈಯನ್ನು ಮಾಡುವಂಥದ್ದು ಈ ಯೋಜನೆಯಲ್ಲಿ ಹೊಂದಿದೆ. ಅದರ ಮೊದಲನೇ ಹಂತದಲ್ಲಿ 763 ಕೋಟಿ ಇದಕ್ಕೆ ವೆಚ್ಚ ಆಗ್ತದೆ. 763 ಕೋಟಿಯಲ್ಲಿ 550 ಕೋಟಿಯನ್ನು ವಿಶ್ವ ಬ್ಯಾಂಕ್ ಕೊಡಲಿದೆ. ಉಳಿದ 213 ಕೋಟಿಯನ್ನು ನಾವು ಮಹಾನಗರ ಪಾಲಿಕೆಯಿಂದ ಕೊಡಬೇಕಾಗ್ತದೆ. ಅದಕ್ಕೆ SFCಯಲ್ಲಿ ನಾವು ಒಂದು ಎಸ್ಕ್ರೋ ಅಕೌಂಟ್ ಮಾಡಿ ಈಗಾಗಲೇ ದುಡ್ಡನ್ನು ಹೊಂದಾಣಿಕೆ ಮಾಡಿ ಇಟ್ಕೊಂಡಿದ್ದೀವಿ. ಅದರ ಪೈಕಿ 68 ಕೋಟಿ ಅವರಿಗೆ ಈಗಾಗಲೇ ಭರ್ನಾ ಮಾಡೋದಕ್ಕೆ ತಯಾರಾಗಿದ್ದೇನೆ. ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.